ಸ್ನೇಹಿತರೆ ಇವತ್ತೊಂದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ಹುದ್ದೆಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಇಲ್ಲಿ ಖಾಲಿ ಇರೋ ಸಂಸ್ಥೆ ಹೆಸರು ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಖಾಲಿರೋ ಈ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಇನ್ನು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಇಲ್ಲಿ ಗುಡ್ ನ್ಯೂಸ್ ಏನಂದರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರುತ್ತೆ ಆ ಒಂದು ವೀಕ್ಷಕರೇ ಅದು ಎಷ್ಟೆ ಸರಿಲಿಕ್ಕೆ ಇರುತ್ತೆ ಅಂತ ವಿಡಿಯೋದ ಮುಂದೂಡಲು ತಿಳಿಸ್ಕೊಡ್ತೇವೆ ಇದು ಸಂಪೂರ್ಣವಾಗಿ ಒಂದು ಹೊಸ ಅಧಿಸೂಚನೆ ಆಗಿರುತ್ತೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಮತ್ತು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಯಾವಾಗ ಆಗಿರುತ್ತೆ ಮತ್ತು ಇವಳಿಗೆ ಯಾವ ಒಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೋರಿಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಹೊಸ ನೇಮಕತೆಯಾಗಿರತ್ತೆ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇಮಕಾತಿ ಮಾಡ್ಕೋತಿದ್ದಾರೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಇದಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಈ ಡಿಸ್ಪ್ಲೇನೊಂದು ವ್ಯಪ್ಸಾರಿಗೆ ಕಾಣಿಸ್ತಾ ಇದೆಯಲ್ಲ ಈ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ನೋಟ್ ಮಾಡ್ಕೊಳ್ಳಿ ಅಥವಾ ಕ್ರೀನ್ ಶರ್ಟ್ ಕೂಡ ಹುಡುಕೋಬಹುದು ಇಲ್ಲಿ ಹೊಸ ಅಧಿಸೂಚನೆ ಬಿಟ್ಟಂತ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ ಹೊಸ ಅಧಿಸೂಚನೆ ಆಗಿರತ್ತೆ ಸ್ನೇಹಿತರೆ ಇನ್ನೂ ಅರ್ಜಿ ಕರೆದಿಲ್ಲ ಆದಷ್ಟು ಇದು ಹೊಸ ಅಧಿಸೂಚನೆ ಬಿಟ್ಟಿರ್ತಾರೆ ಇಷ್ಟು ಖಾಲಿ ಇದಾವೆ ಈ ರೀತಿ ನಿಮಗೆ ಆಯ್ಕೆಯನ್ನ ಮಾಡ್ಕೋತೀವಿ ಈ ರೀತಿ ನಿಮಗೆ ಒಂದು ಹೊಸ ಅಧಿಸೂಚನೆ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದ್ರೆ ಮೂರ್ನೂರ ಅರವತ್ತೆಂಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಮತ್ತು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳು ನೇರ ನೇಮಕಾತಿ ಮುಖಾಂತರವಾಗಿ ನಿಮಗೆ ಆಯ್ಕೆ ಮಾಡುವ ಕುರಿತಾಗಿ ಈ ಹೊಸ ನೇಮಕಾತಿಯಾಗಿರತ್ತೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಕೃಷಿ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳು ಅಂದರೆ ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಖಾಲಿ ಇರೋದ್ರಿಂದ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ ಒಂದೇ ಜಿಲ್ಲೆಯಲ್ಲಿ ಅಂತಲ್ಲ ವಿವಿಧ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದರೆ ಮೂರ್ನೂರು ಪೋಸ್ಟ್ ಖಾಲಿ ಇರುತ್ತೆ ಇದರ ಜೊತೆಗೆ ಪ್ಲಸ್ ಇಲ್ಲಿ ಇವತ್ತಾರಕ್ಕೆ ಒಂದಿಗೆ ಅರವತ್ತೆಂಟು ಪೋಸ್ಟಿಗೆ ಖಾಲಿ ಇರುತ್ತೆ ಟೋಟಲ್ ಆಗಿ ಮೂರ್ನೂರ ಅರವತ್ತೆಂಟು ಹುದ್ದಿಗೆ ಅರ್ಜಿಂಗ್ ಕರೆದಿರ್ತಾರೆ ಆದಷ್ಟು ಪೋಸ್ಟ್ ಹೆಸರು ಸಹಾಯಕ ಕೃಷಿ ಅಧಿಕಾರಿ ಅಂತ ಏನು ಕರೀತಾರಲ್ಲ ಜೊತೆಗೆ ಇದರಲ್ಲಿ ವಿವಿಧ ಪೋಸ್ಟ್ಗಳು ಖಾಲಿ ಇರುತ್ತೆ ಇವಳಿಗೆ ನೀವೇನಾದರೂ ಆಯ್ಕೆ ಆದರೆ ಮಂತ್ಲಿ ವೇತನ ಸಿನಿ ರೂಪಾಯಿ ನಲ್ವತ್ತು ಸಾವಿರದ ಒಂಬತ್ತುನೂರರಿಂದ ಎಪ್ಪತ್ತೆಂಟು ಸಾವಿರದ ಎರಡು ನೂರವರೆಗೆ ಪ್ರತಿ ವೇತನ ಆಗಿರುತ್ತೆ ಈ ವೇತನ ಸಿನಿ ಕೂಡ ಒಂದೇ ರೀತಿಯಾಗಿರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಅದು ಯಾವ ರೀತಿ ಅಂದರೆ ಮೊದಲನೇ ಪೆಂಡಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಎರಡನೇದಾಗಿ ಆದಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ರೀತಿಯಲ್ಲಿ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ಬಿಟ್ಟುಬಿಡಿ ಒಂದು ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಎರಡನೇ ವರ್ಷದಲ್ಲಿ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಮೂರನೇದಾಗಿ ಇಲ್ಲಿ ಹನ್ನೊಂದು ನೂರ ಐವತ್ತು ರೂಪಾಯಿಗೆ ವೇತನ ಸೇನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಶೈಕ್ಷಣಿಕ ಅರ್ಹತೆ ನೋಡಿ ಜಸ್ಟ್ ನೀವು ಹತ್ತನೇ ಪಾಸಾದರೂ ಹನ್ನೊಂದನೇ ಕಂಪ್ಲೀಟ್ ಆದರೂ ಮತ್ತು ಡಿಗ್ರಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಹೊಸ ಅಧಿಸೂಚನೆ ಬಿಟ್ಟ ತಕ್ಷಣ ಮತ್ತೊಂದು ಮಾಡಿ ತಿಳಿಸ್ಕೊಡ್ತೇವೆ ಆದಷ್ಟು ಕಾಯಬೇಕು ಈ ಹೊಸ ಒಂದು ಅಧಿಸೂಚನೆ ಹೊರಿಸಿರ್ತಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಆ ಅರ್ಜಿಯನ್ನು ಪ್ರಾರಂಭ ಆದಮೇಲೆ ಮತ್ತೊಂದು ಇಡಿ ಮಾಡಿ ತಿಳಿಸ್ಕೊಡ್ತೇವೆ ಇದಕ್ಕೆ ಯಾವುದೇ ರೀತಿಯಾಗಿ ಅರ್ಜಿ ಸಿಲುಕೆ ಕೂಡ ಇರೋದಿಲ್ಲ ಮತ್ತು ಮಹಿಳೆಯರು ಕೂಡ ಇರೋದಲ್ಲ ಮತ್ತು ಪುರುಷರು ಕೂಡ ಅನುವು ಆಗೋದಲ್ಲ ಫ್ರೀಯಾಗಿ ಅರ್ಜಿ ಸಲ್ಲಿಸಿ ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಮಗೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಸಂದರ್ಶನ ಇರುತ್ತೆ ಸಂದರ್ಶನ ಆದಮೇಲೆ ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಮುಂದುಗಡೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಆದಷ್ಟು ಪ್ರಮುಖ ದಿನಾಂಕದಲ್ಲಿ ಯಾವುದೇ ರೀತಿಯ ನಿಮಗೆ ಅರ್ಜಿ ಪ್ರಾರಂಭ ಆಗಿಲ್ಲ ಆದಮೇಲೆ ಮತ್ತೊಂದು ಉಡುಮ ತಿಳಿಸ್ಕೊಡ್ತೇವೆ ಈ ರೀತಿಯ ನಮಗೆ ಇಷ್ಟು ಹುದ್ದುಗಳು ಖಾಲಿ ಇದ್ದಾವೆ ಮತ್ತು ಈ ರೀತಿಯ ನಮಗೆ ಕೆ ಪಿ ಎಸ್ ಸಿಗೊಂದು ಒಂದು ಹೊಸ ಅಧಿಸೇಷನ್ ಬಿಟ್ಟಿರ್ತಾರೆ ಅದನ್ನು ಒಂದು ರೆಡಿ ಆದ ತಕ್ಷಣ ನಿಮಗೆ ಮತ್ತೊಂದು ನೋಟಿಫಿಕೇಶನ್ ಬಿಡ್ತಾರೆ ಆಗ ಮತ್ತೊಂದು ವಿಡಿಯೋ ಮಾಡಿ ತಿಳ್ಸಿಕೊಡ್ತೇವೆ ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ದಾಖಲಾತಿಗಳು ಮಧ್ಯದ ನಿಮಗೆ ಫೋಟೋ ಕಾಪಿ ಇದಾದ ಮೇಲೆ ಸೇಬೇಕಾಗತ್ತೆ ಜೊತೆಗೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಫೋರನ್ ಪತ್ರ ಜಾತಿ ಫೋನ ಪತ್ರ ಮತ್ತು ಆದಾಯ ಫೋರನ್ ಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿಗಳು ಹೆತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಎಲ್ಲ ಮಾರ್ಕ್ಸ್ ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದ್ದರೆ ಇರುತ್ತೆ ಇರಲೇ ನಡೆಯುತ್ತೆ ಮತ್ತು ಸಿ ಬಿ ಟಿ ಟೆಸ್ಟಿಗೆ ಮುಖಾಂತರವಾಗಿ ಕಂಪ್ಯೂಟರ್ ಆಧಾರತ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕು ಐ ಡಿ ಆಗಿ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಸ್ನೇಹಿತರೆ ಇಷ್ಟು ಡಾಕ್ಯುಮೆಂಟ್ಸ್ ಒಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಪ್ರಾರಂಭ ಆದಮೇಲೆ ಸ್ನೇಹಿತರೆ ಇದಾಗಿತ್ತು ಇವತ್ತನ್ನು ನಡೆಯೋ ಇದರಲ್ಲಿ ಏನಾರು ಕೊಡ್ ಡೋರ್ಸ್ ಅನ್ಸಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ವಿಡಿಯೋ ನಿಮ್ ಇಷ್ಟ ಆದರೆ ಒಂದು ಲೈಕನ್ನು ಕೂಡ ನಾವು ಹೋಗಬೇಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪ್ಪಿ ಆಗಲಿ ನಾವು ಮತ್ತೆ ಮುಂದೆ ಸಿಗ್ತೀವಿ ಎಲ್ಲರೂ